ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನಾಮದ ವಂದಿಸ್ತ. ಈ ಒಂದು ಸಂಜೆ ವೇಳೆಯಲ್ಲಿ ಉಚಿತವಾದಂತಹ ಸತ್ಯವೇದ ಅಧ್ಯಯನಕ್ಕೆ ಸುಸ್ವಾಗತ ಕೋರುವಂತನಾಗಿದ್ದೇನೆ. ಪ್ರಿಯರೇ, ನಾವು ಈ ಒಂದು ದಿನ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂತ ಒಂದು ಸಾಮ್ಯದ ಕುರಿತಾದಂತ ಒಂದು ಪಾಠನ ನೋಡುವಂತವರಾಗಿದ್ದೀವಿ. ಆ ಪಾಠದ ಹೆಸರು ಏನು ಅಂತ ನಾವು ನೋಡ್ಬೇಕಾದ್ರೆ, ದ ಮಿಸ್ಟ್ರಿ ಆಫ್ 10 ಸಿಲ್ವರ್ ಕಾಯಿನ್ಸ್, 10 ಬೆಳ್ಳಿಯ ನಾಣ್ಯದ ಸಾಮ್ಯ. ಪ್ರಿಯರೇ, ಇದನ್ನ ಈ ಒಂದು ದಿನ ಅರ್ಥ ಮಾಡ್ಕೊಳ್ಳೋಣ, ಓದಿ ಧ್ಯಾನ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಆತ್ಮಿಕವಾದಂತ ಪಾಠನ ಈ ದಿನ ನಾವು ನೋಡುವಂತವರಾಗಿರೋಣ. ಪ್ರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಒಂದು ಸಾಮ್ಯ. ಇವತ್ತು ಆ ಒಂದು ಸಾಮ್ಯದ ಅರ್ಥ ಏನು ಅನ್ನೋದನ್ನ ನಾವ್ ಈ ದಿನ ನಾವು ನೋಡ್ತಾ ಇದೀವಿ. ಆ ಒಂದು ಸಾಮ್ಯದಲ್ಲಿ ಪ್ರಮುಖವಾಗಿ ಒಂದು ಸ್ತ್ರೀ ಇದ್ದಾರೆ, ಅವ್ರಿಗೆ ಒಂದು 10 ಬೆಳ್ಳಿ ನಾಣ್ಯಗಳಲ್ಲಿ ಒಂದು ಶೃಂಗರಿಸಿರುವಂತ ಒಂದು ತಲೆಗೆ ಹಾಕಿರುವಂತ ಒಂದು ವಿಶೇಷವಾದಂತ ಒಂದು ಉಡುಗೊರೆನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬೆಳ್ಳಿ ನಾಣ್ಯ ಕಳೆದೋಯ್ತು, ಮತ್ತೆ ಅದನ್ನ ಹುಡುಕಿದ್ರು ಸಂತೋಷ ಪಟ್ರು ಅನ್ನೋ ಒಂದು ಕಥೆನ ನೀವೆಲ್ಲರೂ ಓದಿರ್ತೀರ. ಅದರದ್ದು ಬಗ್ಗೆನೆ ಈ ದಿನ ಒಂದು ಒಂದು ಪಾಠ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರಿಗೆ, ನಾವು ನೋಡ್ಬೇಕಾದ್ರೆ ಬೈಬಲ್ ನಲ್ಲಿ ಹೆಚ್ಚು ಕಮ್ಮಿ ಇಲ್ಲ ಅಂತಂದ್ರು 50 ಇಂದ 54 ವರ್ಗುನು, ಅಂದ್ರೆ 50 ರಿಂದ 54 ಸಾಮ್ಯಗಳಿದೆ ಪ್ರಿಯರೇ ಬೈಬಲ್ ನಲ್ಲಿ. ಅಷ್ಟೊಂದು ಸಾಮ್ಯಗಳು ನಮ್ಗೆ ಆತ್ಮಿಕವಾದಂತ ಪಾಠವಾಗಿ ದೇವರು ನಮ್ಗೆ ವೃದ್ಧಿಪಡಿಸಿದ್ದಾರೆ. ನೋಡಿ, ಒಂದು ವಾಕ್ಯನ ಓದಿ ಈ ಒಂದು ದಿನ ನಾವು ಪ್ರಾರಂಭ ಮಾಡುವಂತವರಾಗಿರೋಣ. ಲೂಕಾ 15ನೇ ಅಧ್ಯಾಯ 8ನೇ ವಚನದಿಂದ 9ನೇ ವಚನದವರೆಗೂ ಓದಿ. ಲೂಕಾ 15ನೇ ಅಧ್ಯಾಯ 8ರಿಂದ 9. ಯಾವ ಹೆಂಗಸು ತನ್ನಲ್ಲಿ 10 ಪಾವಲುಗಳಿರಲಾಗಿ ಒಂದು ಪಾವಲು ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗೂಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದಿದ್ದಾಳೋ? ಸಿಕ್ಕಿದ ಮೇಲೆ ಆಕೆ ತನ್ನ ಗೆಳತಿಯರನ್ನು ನೆರೆಹೊರೆಯವರನ್ನು ಕೂಡಿಸಿ, ಕಳೆದ ಹೋಗಿದ್ದು ಪಾವಲು ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳುವಳಲ್ಲವೇ? ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಸಾಕು ಮುಂದೆ ಸಾಕು. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ಆ ಸ್ತ್ರೀಯ ಬಗ್ಗೆ ಒಂದು ಮಾತ್ರ ನಾವು ಈ ದಿನ ಧ್ಯಾನ ಮಾಡೋಣ. ನೋಡಿ, ಒಂದು ಸ್ತ್ರೀ ಇದ್ರಂತೆ. ಪಾವಲಿ ಅಂತಂದ್ರೆ ಏನು ಅಂತ ನಾವು ನೋಡುವಾಗ, ರುಪೀಸ್ ನಾಣ್ಯ ಅಂದ್ರೆ ಒಂದು ಬೆಳ್ಳಿಯ ನಾಣ್ಯ. ಈಗೆಲ್ಲ ನಮ್ಗೆ ಸಿಲ್ವರ್ ಅಲ್ಲಿ ಕೊಡ್ತಾ ಇದಾರೆ, ಆಗ ಬೆಳ್ಳಿಯಲ್ಲೇನೆ ಒಂದು ನಾಣ್ಯ ರೀತಿಯಲ್ಲಿ ಇದ್ದಿದ್ದು. ಆ ಸ್ತ್ರೀ ಬಳಿ 10 ಬೆಳ್ಳಿ ನಾಣ್ಯಗಳಿತ್ತಂತೆ. ಯಾಕೆ ಆ ಸ್ತ್ರೀಗೆ 10 ಬೆಳ್ಳಿ ನಾಣ್ಯ ಕೊಟ್ಟಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ? ಇಸ್ರೇಲ್ ಅಲ್ಲಿ ಒಂದು ಕಸ್ಟಮ್ಸ್ ಇತ್ತು, ಅಂದ್ರೆ ಆಚಾರ್ಯ ವಿಧಿ ಪದ್ಧತಿ ಅನ್ನೋದು. ಈಗ ನಾವು ನೋಡ್ಬೇಕಾದ್ರೆ ಭಾರತ ದೇಶದಲ್ಲಿ ಹೇಗೆ ಸ್ತ್ರೀಯರಿಗೆ ಒಂದು ಸಂಪ್ರದಾಯ ಅನ್ನೋದಿದೆಯಲ್ಲ, ಅದೇ ತರ ರೀ. ಈಗ ಆ ಸ್ತ್ರೀಗೆ ಮದುವೆ ನಿಶ್ಚಿತಾರ್ಥ ಆಗಿದೆ. ನಿಶ್ಚಿತಾರ್ಥ ಆದ್ಮೇಲೆ ಮದುವೆ ಆಗೋದಕ್ಕೆ 1 ವರ್ಷ ಕಾಲಾವಕಾಶ ಕೊಟ್ಟಿರ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಶ್ಚಿತಾರ್ಥ ಮಾಡ್ಕೊಂಡಿರುವಂತ ಗಂಡಿನ ಒಂದು ಮನೆಯವರು ಸ್ತ್ರೀಗೆ ಬಟ್ಟೆನೋ ಇಲ್ಲ ಅಂದ್ರೆ ಬೆಳ್ಳಿ ನಾಣ್ಯಗಳು ಕೊಟ್ಬಿಡ್ತಾರೆ. ಬಟ್ಟೆ ಏನಾದ್ರೂ ಕೊಟ್ರು ಅಂತಂದ್ರೆ, ಆ ಸ್ತ್ರೀಗೆ ಆ ಗಂಡನ ಮೇಲೆ ತುಂಬಾ ವ್ಯಾಮೋಹ ಪ್ರೀತಿ ಇತ್ತು ಅಂತಂದ್ರೆ, ಎಂಬ್ರಾಯ್ಡಿಂಗ್ ವರ್ಕ್ನ ಅವ್ರ ಕೈಯಲ್ಲೇ ಮಾಡಿ ತುಂಬಾ ಡಿಸೈನ್ ಆಗಿ ಹೊಲ್ದ್ರು ಅಂದ್ರೆ ತುಂಬಾ ಅಪಾರವಾದಂತ ಒಂದು ಪ್ರೀತಿ ಗಂಡನ ಮನೆಯವ್ರು ಮಡಗಿದ್ದಾರೆ ಅನ್ನೋ ಒಂದು ಕಲ್ಚರ್. ಅದೇ ತರ ಬೆಳ್ಳಿ ನಾಣ್ಯಕ್ಕೆ ನಾವು ಬರೋದೇ ಆದ್ರೆ, ಬೆಳ್ಳಿ ನಾಣ್ಯಗಳನ್ನ ಕೊಡ್ತಾರೆ. ಆ ಬೆಳ್ಳಿ ನಾಣ್ಯಗಳನ್ನ ಅವ್ರು 1 ವರ್ಷಗಳ ಪೂರ್ತಿ ಜೋಪಾನವಾಗಿ ಇಟ್ಕೊಂಡು ಅದನ್ನ ನೀಟಾಗಿ ಡ್ರಿಲ್ ಮಾಡಿ, ನೀಟಾಗಿ ಅದರಂಗೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸಿ, ತಲೆಗೆ ಬೆಳ್ಳಿ ನಾಣ್ಯಗಳು ನೋಡಿರ್ತಿರಲ್ಲ, ಪರದೆ ಮೇಲ್ಗಡೆ ಬೆಳ್ಳಿ ನಾಣ್ಯಗಳೆಲ್ಲ ಅರಬ್ ದೇಶದಲ್ಲೆಲ್ಲ ಹಾಕ್ತಾರಲ್ಲ, ಆ ತರ ಡಿಸೈನ್ ಆಗಿ ಹಾಕೊಂಡಿದ್ರು ಅಂತಂದ್ರೆ, ಅವ್ರಿಗೆ ಗಂಡನ ಮನೆಯವ್ರು ತುಂಬಾ ಖುಷಿ ಪಟ್ಟಿ ಅವ್ರನ್ನ ಮದುವೆ ಆಗ್ತಾರೆ. ಸಪೋಸ್ ಏನಾದ್ರು ನಾಣ್ಯಗಳು ಕಳ್ಕೊಂಡಿದ್ರು ಅಂತಂದ್ರೆ, ಅವ್ರಿಗೆ ಮದುವೆನೆ ಕ್ಯಾನ್ಸಲ್ ರೀ. ಇದು ಹೆಣ್ಣಿನ ಒಂದು ಜೀವನದ ಒಂದು ವಿಚಾರ ಆಗಿರೋದ್ರಿಂದನೆ ಏನಾಗತ್ತೆ ಅಂತಂದ್ರೆ, ಈ ಹುಡುಗಿ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ, ಬೆಳ್ಳಿ ನಾಣ್ಯ ಇತ್ತು, ಏನೋ ಒಂದು ಅಚಾನತೆಯಿಂದ ಬೆಳ್ಳಿ ನಾಣ್ಯ ಕಳ್ಕೊಬಿಟ್ಟಿದ್ದಾರೆ. ಕಳ್ಕೊಂಡಾದ್ಮೇಲೆ ಗಾಬರಿ ಆಗಿ ದೀಪನ ಹಚ್ಚಿ ಮನೆಯೆಲ್ಲ ಕಸ ಗುಡಿಸಿ
ನೋಡ್ತಾರೆ. ಆಗೇನಾಗತ್ತೆ ಅಂದ್ರೆ ಬೆಳ್ಳಿ ನಾಣ್ಯ ಸಿಕ್ಬಿಡ್ತು, ಸಿಕ್ಕ ತಕ್ಷಣ ಖುಷಿ ಪಟ್ಟು ಅವ್ರ ನೆಂಟರು ಮನೆಯವ್ರಿಗೆಲ್ಲ ಹೇಳಿ ಸಂತೋಷ ಪಟ್ರು ಅಂತ ಅನ್ಬಿಟ್ಟು ನಾವ್ ನೋಡ್ತೀವಿ. ಯಾಕೆ ಅಕ್ಕ ಪಕ್ಕದವ್ರಿಗೆಲ್ಲ ಹೇಳೋದು ಅಂದ್ರೆ ಆಗಿನ ಕಾಲದಲ್ಲಿ ಅವರೇ ಟೆಲಿವಿಷನ್ಸ್ ಎಲ್ಲ ಫೋಟೋ ಫೋನ್ ತರ ಏನಾದ್ರು ಆಯ್ತು ಅಂತಂದ್ರೆ ತಕ್ಷಣ ಗಂಡನ ಮನೆಗೆ ತಿಳಿಸ್ಬಿಡ್ತಿದ್ರು, ನೋಡ್ರಪ್ಪ ಆ ಬೆಳ್ಳಿ ನಾಣ್ಯ ಕಳ್ದುಕೋಬಿಟ್ಟಿದ್ರು, ಹುಡುಕುದ್ರು ಸಿಕ್ಬಿಡ್ತು, ತುಂಬಾ ಖುಷಿ ಪಟ್ರು ನೋಡಿ ಅವರೆಲ್ಲ ಕಷ್ಟಪಟ್ಟು ಇದ್ ಮಾಡಿದ್ದಾರೆ ಅಂತ ಅನ್ಬಿಟ್ಟೆಲ್ಲ ಒಂದು ನ್ಯೂಸ್ ಗಳನ್ನೆಲ್ಲ ಅಲ್ಲಿಂದಲ್ಲೇ ಹೇಳ್ಬಿಡ್ತಾ ಇದ್ರು. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಒಂದು ಸಾಮ್ಯ. ಈಗ ಈ ಒಂದು ಛಾಯೆ ಮತ್ತೆ ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತ ಈ ಒಂದು ಸಾಮ್ಯನ ನಾವು ನಮ್ಮ ಒಂದು ಜೀವನ ಶೈಲಿಗೆ ನಾವು ಅಪ್ಲೋಡ್ ಮಾಡ್ಕೊಳ್ಳೋದೆ ಆದ್ರೆ ಅಂದ್ರೆ ಯಾವ ರೀತಿ ಯೇಸು ಸ್ವಾಮಿ ಎಲ್ಲಾನುವೆ ಸಾಮ್ಯದ ರೀತಿಲೇನೆ ಎಲ್ಲರಿಗೂ ಹೇಳ್ತಾ ಇದ್ರು. ಯಾಕೆ ಯೇಸು ಸ್ವಾಮಿ ಸಾಮ್ಯವಾಗಿ ಹೇಳ್ತಾ ಇದ್ರು, ಡೈರೆಕ್ಟ್ ಆಗಿ ಯಾಕೆ ಮಾತಾಡ್ತಾ ಇರಲಿಲ್ಲ ಅಂತಂದ್ರೆ ಪ್ರಿಯರೇ, ಸಾಮ್ಯ ಹೇಳೋದೆ ಯಾರಿಗೆ ಅಂದ್ರೆ ದೇವರ ಮಕ್ಕಳು ಅನ್ನಿಸ್ಕೊಂಡಿರುವಂತವ್ರು ನಮಗೆ, ಅಂದ್ರೆ ಶಿಷ್ಯಂದಿರಿಗೆ ಮತ್ತೆ ಸಹೋದರರುಗಳಿಗೆ. ನೋಡಿ ಮತ್ತಾಯ 13:34 ಮತ್ತೆ 35ನೇ ವಚನ ಓದಿ. ಮತ್ತಾಯ 13:34-35ನೇ ವಚನ. ಯೇಸು ಈ ಮಾತು ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ಹೀಗೆ ನಾನು ಬಾಯಿದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು. ಯೇಸು ಸ್ವಾಮಿ ಬಾಯಿ ತೆರೆದು ಏನೇ ಮಾತಾಡಿದ್ರು ಬರೀ ಸಾಮ್ಯವಾಗಿನೇ ಹೇಳ್ತಾ ಇದ್ರು ಅಂತ ಅನ್ನೋದು ವಾಕ್ಯ ಹೇಳ್ತಾ ಇದೆ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಒಂದು ಸಾಮ್ಯದಲ್ಲಿ ಇರುವಂತ ಒಂದು ಆತ್ಮಿಕವಾದಂತ ಪಾಠನ ಸಾಮ್ಯದ ಭಾಷೆಯಲ್ಲಿ ಪ್ರತಿಯೊಬ್ಬರಿಗೂ ಅರ್ಥ ಪಡಿಸಿ ಅವರು ದೇವರ ಮಕ್ಕಳಿಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರನೇ ಈ ಒಂದು ಸಾಮ್ಯದ ಭಾಷೆನ ಮಾಡಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಯೇಸು ಸ್ವಾಮಿ ಮೊದಲಿಂಗ ಆಗಿರ್ಬೇಕಾದ್ರೆ ಮೊದಲಿಗಿತ್ತು ಯಾರು ಗೊತ್ತಾ? ಸಭೇರಿ. ಈಗ ಆ ಒಂದು ಸ್ತ್ರೀ ಯಾರಿಗೆ ಹೋಲಿಕೆ ಅಂತ ನಾವು ನೋಡ್ಬೇಕಾದ್ರೆ ಸಭೆಗೆ, ನಮಗೆ ನಿಮಗೆ ಹೋಲಿಕೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದು ನಿಜವಾಗ್ಲೂ ಹೋಲಿಕೆನಾ ಅಂತ ನಾವು ನೋಡ್ಬೇಕಾದ್ರೆ ನಿಜ. 2 ಕೊರಿಂಥ 11:2 ಹೇಳ್ತಾರೆ, ಓದಿ 2 ಕೊರಿಂಥ 11:2. ನೀವು ಎಲ್ಲದರಲ್ಲಿಯೂ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನಾನು ನಿಮಗೆ ತಿಳಿಸಿಕೊಟ್ಟ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುತ್ತೀರೆಂದು ನಿಮ್ಮನ್ನು ಹೊಗಳುತ್ತೇನೆ. ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ. 2 ಕೊರಿಂಥ ಅದೇನೆಂದರೆ 11:2 ಸಿಸ್ಟರ್. ಓಕೆ ಬ್ರದರ್. ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತ ಯೇಸು ಎಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೇನಲ್ಲ. ನೋಡಿದ್ರ ಶುದ್ಧ ಕನ್ನಿಕೆಯಾಗಿ ನಮ್ಮನ್ನು ನಿಶ್ಚಿತಾರ್ಥ ಮಾಡಿದರಂತೆ ದೇವರು. ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರ ಒಂದು ಗುಣಲಕ್ಷಣದಲ್ಲಿ ನಾವು ಬೆರೆಯಬೇಕು ಅಂತ ನಾವು ನೋಡ್ಬೇಕಂದ್ರೆ ಅವರು ಒಂದು ತಲೆಯಾಗಿದ್ದಾರೆ. ಅಂಗಾಂಗಗಳಾಗಿರುವಂತ ಶಾರೀರಿಕವಾಗಿರುವಂತ ಸಭೆ ಅಂದ್ರೆ ನಾವೆಲ್ಲರೂ ಕೂಡ ಸಭೆರಿ. ನಾವೇ ಮೊದಲಿಗಿತ್ತಿ ಅಂದ್ರೆ ಮೊದಲಿಂಗನು ಯೇಸು ಕ್ರಿಸ್ತ ಆಗಿರ್ಬೇಕಂದ್ರೆ ಸಭೆನೇ ಮೊದಲಿಗಿತ್ತಿ. ಹಂಗಾಗ್ಬಿಟ್ಟು ಲಿಟ್ರರಿ ಆಗಿ ನಿಜವಾಗ್ಲೂ ಮದುವೆ ಮಾಡಿಸ್ತಾರೆ ಯೇಸು ಕ್ರಿಸ್ತರಿಗೆ? ಇಲ್ಲ ರೀ. ಆತ್ಮಿಕವಾದಂತ ಒಂದು ಸಂಭಾಷಣೆ ಇದು, ಒಂದು ಭಾವೈಕ್ಯದ ಒಂದು ಭಾವನೆಗಳಿದು. ತಾಯಿ ಮಗ, ತಂದೆ ಮಗಳು, ಅದೇ ತರ ಗಂಡ ಹೆಂಡತಿ ಅನ್ನೋದು ಒಂದು ಆತ್ಮಿಕವಾದಂತ ಒಂದು ಸಂಬಂಧ. ಅದೇ ತರನೇ ಸಭೆಗೂ ಮತ್ತೆ ಯೇಸು ಕ್ರಿಸ್ತರಿಗೂನುವೆ ವಿಶೇಷವಾದಂತ ಒಂದು ಆತ್ಮಿಕವಾದಂತ ಸಂಬಂಧನ ವಾಕ್ಯದಲ್ಲಿ ನಮ್ಗೆ ತಿಳಿಸ್ತಾ ಇರೋದು. ಯಾವುದೇ ಕಾರಣಕ್ಕೂ ಮದುವೆ ಅನ್ನೋ ಒಂದು ಸಂಭಾಷಣೆ ಇರೋದಿಲ್ಲ, ಲಿಟ್ರರಿ ಇರೋದಿಲ್ಲ ರೀ. ಆತ್ಮಿಕವಾದಂತ ರೀತಿಯಲ್ಲಿ ಸಭೆ ಮೊದಲಿಗಿತ್ತಿ. ಆತ್ಮಿಕವಾದಂತ ವಿಚಾರದಲ್ಲಿ ಯೇಸು ಕ್ರಿಸ್ತರು ಸಭೆ ಯೇಸು ಕ್ರಿಸ್ತರು ಮೊದಲಿಂಗ ಆಗಿರ್ತಾರೆ. ಹೀಗಿರ್ಬೇಕಾದ್ರೆ ಈ ಒಂದು ಸಾಮ್ಯನೇ ನಮ್ಗೆ ಒಂದು ರೀತಿಯಲ್ಲಿ ನೋಡೋದೇ ಆದ್ರೆ, ಸ್ತ್ರೀ ಬಳಿ 10 ಬೆಳ್ಳಿ ನಾಣ್ಯ ಇತ್ತು, 10 ಬೆಳ್ಳಿ ನಾಣ್ಯದ 1 ನಾಣ್ಯ ಕಳ್ಕೊಂಡ್ಬಿಡ್ತು, ಗಾಬರಿ ಆಗೋದ್ರು, ಮತ್ತೆ ಹುಡುಕುದು ಸಿಕ್ಬಿಡ್ತು. ಇದನ್ನೇ ಸಭೆಗೆ ನಾವು ಹೋಲಿಕೆ ಮಾಡೋದೇ ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರೇ, 10 ಬೆಳ್ಳಿ ನಾಣ್ಯಗಳು ಅಂದ್ರೆ ಏನು? ಬೆಳ್ಳಿ ನಾಣ್ಯ ಅಂದ್ರೆ ಏನು? ಸಿಲ್ವರ್ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ದೇವರ ವಾಕ್ಯ ರೀ.
ಕೀರ್ತನೆ 12ನೇ ಅಧ್ಯಾಯ 6ನೇ ವಚನ ಓದಿ. ಕೀರ್ತನೆ 12ನೇ ಅಧ್ಯಾಯ 6ನೇ ವಚನ. ಆಹಾರ ಬ್ರದರ್ ಹೌದು ಸೀತಾ. ಅವು ಕಟ್ಕಂಡ್ ಹಾಕ್ತೇವೆ, ಕಟ್ಕಂಡ್ ಹಾಕ್ತೇವೆ, ಪುಟಕ್ಕೆ ಬೇರೆಯವ್ರನ್ನ ಹಾಕಿದ ಕೊಡಿ. ಚೊಕ್ಕ ಬೆಳ್ಳಿಯ ಉಪಾದಿಯಲ್ಲಿವೆ. ಯಹೋವನೇ, ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯ ಉಪಾದಿಯಲ್ಲಿವೆ. ಇಲ್ಲಿ ನೋಡಿದ್ರೆ ದೇವ್ರು ಒಂದು ವಾಕ್ಯ 7 ಸಾರಿ ಟೆಸ್ಟಿಫೈ ಮಾಡಿ ಪರ್ಫೆಕ್ಟ್ ಆಗಿರೋ ಬೆಳ್ಳಿ ಹೆಂಗ್ ತೆಗಿತಾರೋ ಆ ರೀತಿ ಇದೆಯಂತೇರಿ. ಅಂದ್ರೆ ಯೋಹಾನ 17ನೇ ವಚನದಲ್ಲಿ ಹೇಳೋ ಪ್ರಕಾರ ದೇವರ ವಾಕ್ಯವೇ ಸತ್ಯವು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಅದಾದ ಮೇಲೆ ನಾವು ದೀಪ, ಆ ಹುಡುಗಿ ಆ ಸ್ತ್ರೀ ಇನ್ನು ಬೆಳ್ಳಿ ಇತ್ತು ಅವ್ರ ಬಳಿ ದೀಪ. ದೀಪ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದು ಒಂದು ದೇವರ ಒಂದು ವಾಕ್ಯಕ್ಕೆ ಹೋಲಿಕೆ ರೀ. ಕಾಲಿಗೆ ಬೆಳಕು ಆಗಿರುವಂತದ್ದೇ ಯಾವುದು ಅಂದ್ರೆ ದೀಪ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ನಾವು ನೋಡಿ ಮನೆ ಒಳಗಡೆ ಹುಡುಕ್ತಿದ್ರು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಮನೆ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಗಾಸ್ಪಲ್ ಏಜ್ ಅಂದ್ರೆ ಸುವಾರ್ತೆಯ ಒಂದು ಕಾಲ ರೀ. ಮತ್ತ 1 ತಿಮೋತಿ 3ನೇ ಅಧ್ಯಾಯ 5ನೇ ವಚನ ಓದಿ. ಮೂರು ಐದ ಬ್ರದರ್. 3:15. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ನೋಡಿದ್ರೆ ಮನೆ ಅಂತ ನಾವು ನೋಡ್ಬೇಕ ಸಭೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ 10 ಬೆಳ್ಳಿ ನಾಣ್ಯಗಳು ಅಂತ ನಾವು ನೋಡೋದಂದ್ರೆ 10 ಯಾವ್ಯಾವ ಬೆಳ್ಳಿ ನಾಣ್ಯಗಳು, ಏನೇನು ಪಾಠಗಳು ಅನ್ನೋದನ್ನ ಈಗ ನಾವು ನೋಡ್ಕೊಂಡು ಹೋಗೋಣ. ನೋಡಿ, ಮೊದಲನೇ ಒಂದು ಬೆಳ್ಳಿ ನಾಣ್ಯ ಯಾವ್ದು ಅಂತ ನಾವು ನೋಡ್ಬೇಕಾದ್ರೆ ಕ್ರಿಯೇಷನ್, ದೇವರ ಸೃಷ್ಟಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಹೇಗೆ ದೇವರು ಸೃಷ್ಟಿ ಮಾಡಿದ್ರು, ಇದರ ಅರ್ಥ ಏನು ಅನ್ನೋದನ್ನ ನಾವು ನೋಡೋಣ. ನೋಡಿ, ದೇವರು ಯಾವ ರೀತಿ ಸೃಷ್ಟಿ ಮಾಡಿದ್ರು ಅಂತ ನಾವು ನೋಡ್ಬೇಕ ಆದಿಕಾಂಡ 1ನೇ 26ನೇ ವಚನ ನೀವೆಲ್ಲ ಓದಿರ್ತೀರ. ದೇವರು ತಮ್ಮ ಸ್ವರೂಪದಲ್ಲೇ ತಮಗೆ ಹೋಲಿಕೆ ಆಗುವ ರೀತಿಯಲ್ಲೇ ಮನುಷ್ಯನ ಸೃಷ್ಟಿ ಮಾಡಿದ್ರು ಅಂತ ಅಂದ್ಬಿಟ್ಟು ವಾಕ್ಯ ಹೇಳುತ್ತೆ. ಅದ್ರೇನು, ಯೇಸು ಕ್ರಿಸ್ತರ ತರಾನೇ, ದೇವ್ರ ತರಾನೇ ನಾವು ನೀವೆಲ್ಲ ಇದೀವ ಅಂದ್ರೆ ಇಲ್ಲ ರೀ, ಆ ರೀತಿ ಇರಕ್ ಸಾಧ್ಯನೇ ಇಲ್ಲ. ದೇವರ ರೀತಿ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ದೇವರಲ್ಲಿರುವಂತ ಒಂದು ಗುಣಲಕ್ಷಣಗಳನ್ನ ಬೆರೆತಿ ನಮ್ಮನ್ನ ಸೃಷ್ಟಿ ಮಾಡಿದ್ರು. ಅಂದ್ರೆ ಏನು, ಪ್ರೀತಿ, ನ್ಯಾಯ, ಶಕ್ತಿ, ಜ್ಞಾನ, ಈ 4 ಗುಣಗಳನ್ನ ಧರಿಸಿ ನಮ್ಮಲ್ಲಿ ಒಂದು ಮಣ್ಣಿನ ರೂಪದಲ್ಲಿ ನಮ್ಮ ಒಂದು ಆಕಾರನ ನಿರ್ಮಾಣ ಮಾಡಿ ಅದಕ್ಕೆ ಒಂದು ಜೀವಶ್ವಾಸನ ಕೊಟ್ಟು ಇಡೀ ಒಂದು ಎದೆನ್ ತೋಟನ ಆಳೋದಿಕ್ಕೆ ಒಂದು ಅವಕಾಶನ ದೇವರು ಆದಾಮನಿಗೆ ನಿರ್ಮಾಣ ಮಾಡಿಕೊಟ್ರು ರೀ. ಇದೇ ಮೊದಲನೇ ಒಂದು ಬೆಳ್ಳಿ ನಾಣ್ಯಕ್ಕೆ ಸೂಚನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದರಲ್ಲಿ ಕೆಲವರು ತಪ್ಪಾದಂತ ರೀತಿ ಬೋಧನೆ ಅನ್ಕೋತಾರೆ. ಇಲ್ಲ, ಮನುಷ್ಯನ ದೇವರು ಡೈರೆಕ್ಟ್ ಆಗಿ ಸೃಷ್ಟಿ ಮಾಡಿಲ್ಲ, ಮಂಗನಿಂದ ಮಾನವ ಆಗಿರೋದು, ಡಾರ್ವಿನ್ ಥಿಯರಿ ಹೇಳೋದು ಇದೇನೆ. ಇಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಆ ರೀತಿ ದೇವರು ನಮ್ಮನ್ನ ಮಂಗನಿಂದ ಮನುಷ್ಯನಾಗಿ ಮಾಡಿಲ್ಲ ರೀ, ಮನುಷ್ಯನಾಗೇ ಇದೀವಿ. ಆದ್ರೆ ಈಗ ದೇವರ ಒಂದು ವಾಕ್ಯನ ತಿಳಿದೆ ಮಂಗಗಳಾಗೋಗ್ಬಿಟ್ಟಿದೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ದೇವರ ಒಂದು ವಾಕ್ಯದ ಪ್ರಕಾರ ಮನುಷ್ಯನ ದೇವರು ಮಣ್ಣಲ್ಲಿ ಸೃಷ್ಟಿ ಮಾಡಿದ್ರು, ಜೀವ ಶ್ವಾಸನ ಊದುದ್ರು, ಈ ಮನುಷ್ಯ ಬದುಕುವ ಪ್ರಾಣಿ ಆಗಿದ್ದಾನೆ. ಮುಂದೊಂದು ದಿನ ಏನಾಗ್ತೀವಿ ಅಂತ ನಾವು ನೋಡ್ಬೇಕ. ಆಯಸ್ಸು ಕಮ್ಮಿ ಆಗ್ತಾ ಆಗ್ತಾ ಜೀವ ಶ್ವಾಸ ಊದುತ್ತೆ, ಮಣ್ಣಲ್ಲೇ ಉಂಟಾದಂತ ಈ ಒಂದು ಶರೀರ ಮಣ್ಣಿಗೆ ಸೇರ್ಬಿಡುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ಬಂದು ಮೊದಲನೇ ಒಂದು ಬೆಳ್ಳಿ ನಾಣ್ಯಕ್ಕೆ ಹೋಲಿಕೆ. ಎರಡನೇ ಒಂದು ಬೆಳ್ಳಿ ನಾಣ್ಯ ಯಾವುದಕ್ಕೆ ಒಂದು ಹೋಲಿಕೆ ಅಂತ ನಾವು ನೋಡ್ಬೇಕಾದ್ರೆ ಮರಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಡೆತ್ ಬರ್ಕೊಳ್ಳಿ ಎಲ್ರು ಕೂಡ, ಮರಣ ಏನಿದು ಮರಣ ಅಂತ ನಾವು ನೋಡ್ಬೇಕಾದ್ರೆ ಮರಣ ಸುಮ್ ಸುಮ್ನೆ ಎಲ್ಲಾರ್ಗು ಬಂದ್ಬಿಡುತ್ತಾ? ಇಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಪಾಪ ಮಾಡೋನುಗೆ ಮರಣ.
ಆಗಿರ್ಬೇಕಾದ್ರೆ ಮೊದಲನೇದಾಗ ಯಾರಪ್ಪ ಪಾಪ ಮಾಡಿದ್ರು ಅಂದ್ರೆ ಆದಾಮ ಮತ್ತೆ ಅವ್ವಳು ಪಾಪ ಮಾಡಿದ್ರು. ಅವರು ಯಹೋವಳ ಮಾತನ್ನ ಕೇಳಿ ಆದಾಮನ ಅಂಡತಿದ್ದ ಕಾರಣದಿಂದ ಎದೆ ತೋಟದಿಂದ ಹೊರಗಡೆ ಬಂದು ತುಂಬಾ ಕಷ್ಟ ಅನುಭವಿಸಿ ತುಂಬಾ ಹಿಂಸೆಯಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇವರ ಒಂದು ಅಸ್ತಿತ್ವ ಬರ್ತಾರೆ. ಆದ್ರೆ ಅದಾಮ ಮತ್ತೆ ಅವಳು ಮಾಡಿರೋ ಒಂದು ತಪ್ಪಿನ ಒಂದು ಫಲ ಈಗ್ಲೂ ನಾವು ನೀವೆಲ್ಲರೂ ಕೂಡ ತಿಂತಾ ಇದೀವಿ ಪ್ರಿಯರ. ಅವರು ಏನು ಬರೀ ಹಣ್ಣು ತಿಂದ್ರು ಅಷ್ಟೇ, ತಿಂದಿ ತಪ್ಪು ಮಾಡಿದ್ರು ಅಂತ ನಾವು ಅನ್ಕೋತೀವಿ. ಇಲ್ಲ ರೀ, ಅದೇ ದೊಡ್ಡ ತಪ್ಪು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ದೇವರ ದೃಷ್ಟಿಲಿ ಮೊದಲನೇ ಒಂದು ಅವಿಧೇಯತೆ, ಮೊದಲನೇ ಒಂದು ಪಾಪ ಅಂತ ನಾವು ನೋಡ್ಬೇಕಾದ್ರೆ ಹಣ್ಣು ತಿಂದಿ ತಮ್ಮನ್ನ ತಾವು ನಿರಾಕರಣೆ ಮಾಡ್ಕೊಂಡಿದ್ದು. ಇದು ಪಾಪ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ತಾಯಿಯ ಗರ್ಭದಲ್ಲಿ ಇದ್ದಾಗ್ಲೇನೆ ನಾವು ಪಾಪಿಗಳು ಅಂದ್ಬಿಟ್ಟು ವಾಕ್ಯ ಹೇಳುತ್ತೆ. ಇದರ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ದಾವಿದನ ರಚನೆ ಹೇಳಿರೋ ಪ್ರಕಾರ ಅಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಆದಾಮ ಮತ್ತೆ ಅವಳ ಒಂದು ದಂಡನೆ ಇದೆ ರೀ. ಆ ಒಂದು ದಂಡನೆಗೆ ಫಲನೇ ಏನು, ಯಾವ ರೀತಿ ದಂಡನೆ ದೇವರು ಏರ್ಪಾಟ್ ಮಾಡ್ತಾರೆ ಅಂತ ನಾವು ನೋಡಿ, ಶಾರೀರಿಕವಾಗ್ಲಿ ಅಲ್ಲಿ ಆತ್ಮಿಕವಾಗ್ಲಿ ಅಲ್ಲ ಅಲ್ಲ ರೀ, ಮರಣ ದಂಡನೆ, ಜೀವ ಶ್ವಾಸನ ತೆಗೆದು ಬಿಡ್ತಾರೆ. ತೆಗದಿ ಪ್ರತಿಯೊಬ್ರಿಗೂ ಕೂಡ ಪಾಪ ರಹಿತವಾಗಿರೋದಕ್ಕೆ ಸಹಾಯನ ಮಾಡ್ತಾರೆ ಅನ್ನೋದನ್ನ ನಾವಿದನ್ನ ನೋಡ್ಬೋದು. ನೆಕ್ಸ್ಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಮೂರನೇ ಒಂದು ಬೆಳ್ಳಿಯ ನಾಣ್ಯ. ಇದು ಮೂರನೇ ಒಂದು ಬೆಳ್ಳಿಯ ನಾಣ್ಯ ಯಾವುದಕ್ಕೆ ಹೋಲಿಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ಮನುಷ್ಯ ಯಾವ ರೀತಿ ಇರ್ತಾನೆ ಅನ್ನೋದನ್ನ ಹೋಲಿಕೆ ಪ್ರಿಯ ಸಹೋದರ ಮತ್ತು ಸಹೋದರರೇ ಡೆತ್ ಅಂತ ನಾವು ನೋಡ್ತೀವಿ. ಈ ಒಂದು ಮನುಷ್ಯ ಈ ಒಂದು ಮೂರನೇ ಒಂದು ಹಂತದಲ್ಲಿ ಮೂರನೇ ಒಂದು ಬೆಳ್ಳಿಯ ನಾಣ್ಯದ ಒಂದು ರೀತಿಯಲ್ಲಿ ಅವನು ರ್ಯಾನ್ಸಮ್ ನ ಪಡ್ಕೊತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ರ್ಯಾನ್ಸಮ್ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಈಡು ಬಲಿ. ಯೇಸು ಕ್ರಿಸ್ತರು ನಮಗಾಗಿ ಶಿಲುಬೆ ಮೇಲೆ ಹತ್ತಿ ಮರಣನ ಹೊಂದಿ ತಮ್ಮನ್ ತನ್ನ ಒಂದು ಶರೀರ ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ಇಡೀ ಲೋಕ ಜನರಿಗೆ ಶಾಂತಿ ಸಮಾಧಾನ ಪಾಪ ರಹಿತವಾಗಿ ಬದುಕೋದು ಒಂದು ಅವಕಾಶನ ಯೇಸು ಕ್ರಿಸ್ತರು ಏರ್ಪಾಟ್ ಮಾಡಿದ್ರು ರೀ. ಒಂದು ವಾಕ್ಯ ಓದಿ, ಇಬ್ರಿಯ 2:9. ಇಬ್ರಿಯ 2:9 ದಯವಿಟ್ಟು ಓದಿ. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಏಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ನೋಡಿದ್ರ ಪ್ರಿಯರೇ, ಈಡು ಬಲಿ ಯೇಸು ಕ್ರಿಸ್ತರು ಇಡೀ ಲೋಕ ಜನರಿಗೋಸ್ಕರ. ನಾವ್ ಯಾರು ಕೂಡ ಯೇಸು ಕ್ರಿಸ್ತನ್ ನೋಡಿಲ್ಲ, ಆದ್ರೆ ಯೇಸು ಕ್ರಿಸ್ತನ್ ನಮ್ ನೋಡಿ ಅರ್ಥ ಮಾಡ್ಕೊಂಡು ನಮ್ಮ ಒಂದು ಪಾಪನ ನಿವಾರಣೆ ಮಾಡೋದಕ್ಕೋಸ್ಕರ ತನ್ನ ಒಂದು ಬಲಿನೇ ಅರ್ಪಣೆ ಮಾಡ್ಬಿಟ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದಕ್ಕೇನೆ ರ್ಯಾನ್ಸಮ್ ಅಂತ ಕರೆಯೋದು. ಈ ಒಂದು ಮುಖಾಂತರ ಯೇಸು ಕ್ರಿಸ್ತರು ಮಾಡಿದಂತ ಒಂದು ಮುಖಾಂತರದಿಂದ ಅಂದ್ರೆ ಈಡು ಬಲಿ ಹೊಂದವ್ರ ಮುಖಾಂತರದಿಂದ ಇನ್ನೊಂದು ದಾರಿ ಓಪನ್ ಆಗಿದೆ. ಅದೇ 1,000 ವರ್ಷದ ಒಂದು ಆಳ್ವಿಕೆ ಒಂದು ಕಾಲ ಪ್ರಿಯ ಸಹೋದರ ಮತ್ತು ಸಹೋದರ. ಯೇಸು ಕ್ರಿಸ್ತರು ಪರಲೋಕದಲ್ಲಿ ಇದ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಸತ್ಯನ ಹೇಳ್ಕೊಟ್ಟು ಸತ್ಯದ ಮಾರ್ಗದಲ್ಲಿ ನಡೆಸಿ ಅವರು ದೇವರ ಒಂದು ಐಕ್ಯತೆಯಲ್ಲಿ ನೆಲೆ ಊರೋದಕ್ಕೆ ಪ್ರಯಾಸ ಪಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರು. ಮುಂದಿನ ಒಂದು ಪಾಯಿಂಟ್ ನಾವು ನೋಡೋದಾದ್ರೆ ನಾಲ್ಕನೇ ಒಂದು ಪಾಯಿಂಟ್ ಯಾವುದು ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಜಸ್ಟಿಫಿಕೇಶನ್ ಆಫ್ ಫೇತ್ ಅಂದ್ರೆ ನೀತಿವಂತಿಕೆ. ದೇವರು ನಮ್ಮನ್ನ ನೀತಿವಂತರು ಅಂತ ಅನ್ಬಿಟ್ಟು ಯಾವಾಗ ಕರೆದ್ರು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯಾವಾಗ ನಾವು ಯೇಸು ಕ್ರಿಸ್ತರ ಸ್ವಂತ ರಕ್ಷಕ ಅಂತ ಹೇಳಿ ಅಂಗೀಕಾರ ಮಾಡ್ತೀವೋ ಆಗ್ಲೇನೆ ಅವರು ನೀತಿವಂತರಾಗಿದ್ದಾರೆ, ಅವರು ದೇವರಲ್ಲಿ ಐಕ್ಯರಾಗಿದ್ದಾರೆ ಅಂತ ಅನ್ಬಿಟ್ಟು ದೇವರ ಒಂದು ಗುಣ ಲಕ್ಷಣಗಳು ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ ಒಂದು ವಾಕ್ಯ ಓದಿ, ರೋಮಾಪುರದವ್ರಿಗೆ 3:21-23. ಮೂರು 25ರಿಂದ ಹೌದು, ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು.
ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆಯಿಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಇದೇ ಹಾಗಾದರೆ ಜಸ್ಟ್ ನೀತಿವಂತಿಕೆ ಕ್ರಿಯೆ ಸಹೋದರ ಮತ್ತು ಸಹೋದರರೇ, ದೇವರು ನಮ್ಮನ್ನು ಏನ್ ಇಟ್ಟಂತ ಒಂದು ಅಪಾರವಾದಂತ ಒಂದು ಪ್ರೀತಿ ಕರುಣೆ ದಯೆಯಿಂದ ನೀತಿವಂತರಾಗಿ ನಾವು ದೇವರ ಒಂದು ಕ್ಷಮಾಶರಣಕ್ಕೆ ಕ್ರಿಸ್ತನ್ ಮುಖಾಂತರ ಹೋಗೋದಕ್ಕೆ ಅವಕಾಶನ ಏರ್ಪಾಟ್ ಮಾಡಿದ್ದಾರೆ. ಅದೇ ನಾವು ಔಟ್ ಆಫ್ ಟಾಪಿಕ್ ನಾವು ನೋಡೋದಾದ್ರೆ ಹಿಂದೂಗಳೇ ಆಗ್ಲಿ ಮುಸ್ಲಿಮ್ಸ್ ಗಳೇ ಆಗ್ಲಿ, ಅವರು ದೇವ್ರನ್ನ ಒಲಿಸ್ಕೊಳ್ಳೋದಕ್ಕೆ ದೇವ್ರನ್ನ ಒಂದು ಐಕ್ಯತೆಯಲ್ಲಿ ಸೇರಿದೀವಿ ಇದೀವಿ ಅನ್ನೋದಕ್ಕೋಸ್ಕರ ಶಾರೀರಿಕವಾಗಿ ಒಂದು ಆತ್ಮಿಕವಾಗಿ ಒಂದು ಎಲ್ಲಾ ರೀತಿಯಲ್ಲೂ ಫಿಸಿಕಲಿ ಟಾರ್ಚರ್ ನ ಅನುಭವಿಸ್ತಾರೆ. ಮಾಡ್ಕೊಂಡು ಕೈಗಂತೆ ಕತ್ತಿಗಂತೆ ಚುಚ್ಕೊಳ್ಳೋದು ಏನೇನೋ ಮಾಡ್ಕೊಂತಾರೆ ಆಚಾರ ವಿಧಿಗಳು ಅನ್ಬಿಟ್ಟು ಎಲ್ಲ ಇಲ್ಲ ರೀ. ನಮ್ಮ ಒಂದು ಕ್ರೈಸ್ತತ್ವದಲ್ಲಿ ಸ್ವಾಮಿನ ನಾವು ನಂಬಿಟ್ರೆ ಸಾಕು, ಸಂಪೂರ್ಣ ದೇವ್ರಿಗೆ ನಾವು ಒಪ್ಪಿಸ್ ಕೊಟ್ಬಿಟ್ರೆ ಸಾಕು ರೀ, ನಮ್ಮನ್ನ ನೀತಿವಂತರು ಅನ್ಬಿಟ್ಟು ದೇವ್ರು ಪರಿಗಣಿಸ್ತಾರೆ. ಇದು ಒಂದು ನಾಲ್ಕನೆಯ ಒಂದು ಬೆಳ್ಳಿ ನಾಣ್ಯಕ್ಕೆ ಹೋಲಿಕೆ. ನೆಕ್ಸ್ಟ್ ಐದನೇ ಒಂದು ಬೆಳ್ಳಿ ನಾಣ್ಯ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ಪರಿಶುದ್ಧತೆ ಸ್ಯಾಂಟಿಫಿಕೇಶನ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ನಾವು ಪಾಪ ಗೀಪ ಎಲ್ಲ ಬಿಟ್ಬಿಟ್ವಿ, ಎಲ್ಲ ಮಾಡ್ಬಿಟ್ವಿ, ನೆಕ್ಸ್ಟ್ ನಾವು ದೇವರಲ್ಲಿ ಒಂದು ಪರಿಪೂರ್ಣತೆಯಿಂದ ಸ್ಯಾಂಟಿಫಿಕೇಶನ್ ಪರಿಶುದ್ಧತೆಯಲ್ಲೂ ಆಗಿರ್ಬೇಕು. ನಾವ್ ಅದಾಗಿರೋದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅಂದ್ರೆ ದೀಕ್ಷಾ ಸ್ಥಾನ ನಾವು ಹೊಂದ್ಕೋತೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ರೋಮಾಪುರದವ್ರಿಗೆ 12:1 ವಚನದ ಪ್ರಕಾರ ದೀಕ್ಷಾ ಸ್ಥಾನನ ಹೊಂದ್ಕೊಂಡು ದೇವರಲ್ಲಿ ನಮ್ಮ ಒಂದು ಒಡಂಬಡಿಕೆನ ಮಾಡ್ಕೊತೀವಿ. ಒಂದು ವಾಕ್ಯನ ಓದಿ, ರೋಮಾಪುರದ 12:1 ವಚನ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು. ನೋಡಿದ್ರೆ ವಿವೇಕ ಪೂರ್ವಕವಾದಂತ ಆರಾಧನೆ ಯಾವುದು ಅಂತ ನಾವು ನೋಡ್ಬೇಕಂದ್ರೆ ಈ ರೀತಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ದೇವರಿಗೂ ಮತ್ತೆ ಮನುಷ್ಯನಿಗೂ ಮಧ್ಯಸ್ಥಕನಾಗಿರುವಂತ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಪ್ರತಿ ನಿತ್ಯವೂ ಕೂಡ ದೇವರಿಗೆ ನಮಗಾಗಿ ಹೋರಾಟ ಹೋರಾಡಿ ನೀತಿವಂತರಾಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನ ನಾವು ಮಾಡ್ಬೇಕು ಅಂತ ನಾವು ನೋಡ್ಬೇಕಂದ್ರೆ ಸಿಂಬಲಿಕ್ ಆಗಿ ದೀಕ್ಷಾ ಸ್ಥಾನನ ಹೊಂದಬೇಕು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೀಕ್ಷಾ ಸ್ಥಾನ ಹೊಂದ ನಂತರವೇ ದೇವರ ಒಂದು ಐಕ್ಯತೆಯನ್ನು ಒಂದು ವಿಶ್ವಾಸದಲ್ಲಿ ದೃಢವಾಗಿ ಇಟ್ಕೊಂಡು ನಮ್ಮ ಒಂದು ಪ್ರಾರ್ಥನೆನ ದೇವರ ಬಳಿಗೆ ಸಲ್ಲುತ್ತೆ ಅನ್ನೋದನ್ನ ಒಂದು ಗಮನ ಇಟ್ಟು ನಾವು ನೋಡುವಂತವರಾಗಿರ್ಬೇಕು. ಪ್ರಿಯ, ನೆಕ್ಸ್ಟ್ ಆರನೇ ಒಂದು ಮುಖ್ಯವಾದಂತ ಒಂದು ಪಾಯಿಂಟ್ ನ ನಾವು ನೋಡೋಣ. ಈಗ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆರನೇ ಒಂದು ಪಾಯಿಂಟ್ ಯಾವುದು ಅಂತ ನಾವು ನೋಡ್ಬೇಕಂದ್ರೆ ಎಲೆಕ್ಷನ್ ಅಂದ್ರೆ ಏನು, RC ತೆಗಿಯೋದು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಯೇಸು ಕ್ರಿಸ್ತರು ಕೂಡ ಒಂದು ಎಲೆಕ್ಷನ್ ಮಾಡಿದ್ದಾರೆ. ಅವ್ರಿಗೆ ಬೇಕಾಗಿರೋಂತ ಸಂಖ್ಯೆ ಎಷ್ಟು ಎಷ್ಟು ಯೇಸು ಕ್ರಿಸ್ತರಿಗೆ ಎಷ್ಟು ಸಂಖ್ಯೆ ಬೇಕು? 1,44,000. 144,000 ಸದಸ್ಯರುಗಳು ಇದ್ರೆ ಸಾಕು ಯೇಸು ಕ್ರಿಸ್ತರಿಗೆ, ಆಗ್ಲೇ ಪರಲೋಕದ ಮುಖ್ಯ ದ್ವಾರ ಕ್ಲೋಸ್ ಆಗೋಯ್ತದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಪ್ರಿಯರೇ, ಅದಾದ್ಮೇಲೆ ಈ ಯಾರಾದ್ರೂ ವ್ಯಕ್ತಿಗಳೇ ಒಂದು ಕಂಡೀಷನ್ ನ ದೇವರು ಯೇಸು ಕ್ರಿಸ್ತರು ಮಡಗಿದ್ದಾರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಕರೆಯಲ್ಪಡುವುದು ಆರಿಸಲ್ಪಡುವುದು ಅಂತ ಅನ್ಬಿಟ್ಟು. ಈಗ ಈ ಒಂದು ಗ್ರೂಪ್ ಅಲ್ಲಿ ನಮ್ನೆಲ್ಲಾರನು ಕೂಡ ಕರೆದಿದ್ದಾರೆ, ಆದ್ರೆ ನಮ್ಮ ಒಂದು ಗುಣಲಕ್ಷಣಗಳನ್ನ ತೋರಿಸಿ ಒಂದು ರೀತಿಯಲ್ಲಿ ನಾವು ಬಿದ್ದೀವಿ ಅಂತಂದ್ರೆ ನಮ್ಮನ್ನ ಮುಂಬರುವಂತ ದಿನದಲ್ಲಿ ಇನ್ನೂ ದೇವರ ಒಂದು ಐಕ್ಯತೆಯಲ್ಲಿ ಇರೋದಕ್ಕೋಸ್ಕರ ನಮ್ಮನ್ನ ಬಿಡ್ತಾರೆ. ಪ್ರಿಯರೇ, ಅದಾದ್ಮೇಲೆ ನಾವು ದೇವರ ಒಂದು ವಾಕ್ಯದಲ್ಲಿ ನಾವು ನೋಡ್ತೀವಿ ಮತ್ತೆ 22:14 ವಚನ ಓದಿ. ಎರಡು ತಿಮೋತಿ 1:10 ವಚನ ಓದಿ. 2 ತಿಮೋತಿ 1:10 ವಚನ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು
ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ನೋಡಿದರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಒಂದು ದೃಷ್ಟಿಕೋನದಲ್ಲಿ ಇಮ್ಮಾರ್ಟಾಲಿಟಿ ಅಂದ್ರೆ ಸಾವೇ ಇಲ್ದಿರೋ ಒಂದು ಕಂಡೀಷನ್, ಅಂತ ವಿಶೇಷವಾದಂತ ಕಂಡೀಷನ್ ಗೆ ಯೇಸು ಕ್ರಿಸ್ತರು ಹೋಗಿರ್ಬೇಕಾದ್ರೆ ಅಲ್ಲಿಗೆ ನಮ್ಮನ್ನು ನಿಮ್ಮನ್ನು ಕರೀತಿದ್ದಾರೆ. ಖಂಡಿತವನ್ನು ನಮ್ಗೆಲ್ಲ ಸಿಗುತ್ತಾ ಅಂತ ವಿಶೇಷವಾದಂತ ಪದವಿ ಅಂದ್ರೆ ಸಿಕ್ಕೇ ಸಿಗುತ್ತೆ. ಆದ್ರೆ ಸ್ವಲ್ಪ ನಾವು ಪ್ರಯಾಸ ಪಡ್ಬೇಕು. ನೆಕ್ಸ್ಟ್ ಟ್ರೂತ್ ಅಬೌಟ್ ಗಾಡ್ ಅಂದ್ರೆ ಏನು, ಸತ್ಯನ ದೇವ್ರ ಬಗ್ಗೆ ನಾವು ತಿಳ್ಕೋಬೇಕು ಪ್ರಿಯರೇ. ಅದೇ ಏಳನೇ ಒಂದು ಮುಖ್ಯವಾದಂತ ಒಂದು ಪಾಠ ಇದು. ಏಳನೇ ಒಂದು ಬೆಳ್ಳಿ ನಾಣ್ಯ ಟ್ರಿನಿಟಿ ಅನ್ನೋ ಒಂದು ವಿಚಾರಕ್ಕೆ ಹೋಲಿಕೆ ಆಗಿರುತ್ತೆ. ಇದನ್ನ ನಾವು ಮುಂಬರುವಂತ ಒಂದು ದಿನದಲ್ಲಿ ಪಾಠದಲ್ಲಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಎಂಟನೇ ಒಂದು ಪಾಯಿಂಟ್, ಯೇಸು ಕ್ರಿಸ್ತರ ಒಂದು ಎರಡನೇ ಒಂದು ಬರೀಲಿಕ್ಕೆ. ಯೇಸು ಕ್ರಿಸ್ತರ ಎರಡನೇ ಒಂದು ಎರಡನೇ ಬರೀಲಿಕ್ಕೆ ಬರ್ತಾರೆ ಬರಲ್ಲ ಯೇಸು ಕ್ರಿಸ್ತರು? ಬರ್ತಾರೆ ಸರ್. ಖಂಡೇ ಬರ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಯಾವಾಗ, ಅದು ಹೇಗೆ, ಅದು ಹೇಗಿರುತ್ತೆ ಅನ್ನೋದನ್ನೆಲ್ಲಾನು ಕೂಡ ಬೈಬಲ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಮುಂದೆ ಬರುವಂತ ದಿನದಲ್ಲಿ ನಾವು ಓದಿ ಅರ್ಥ ಮಾಡ್ಕೊಂಡು ಅಧ್ಯಯನ ಮಾಡೋ ತರ ಆಗಿರೋದು. ನೆಕ್ಸ್ಟ್ ಬೆಳ್ಳಿ ನಾಣ್ಯ, ಒಂಬತ್ತನೇ ಒಂದು ಬೆಳ್ಳಿಯ ಒಂದು ನಾಣ್ಯ ಯಾವುದಕ್ಕೆ ಒಂದು ಹೋಲಿಕೆ ಅಂತ ನಾವು ನೋಡ್ಬೇಕಾದ್ರೆ ಅದೇ ಪ್ರಿಯ ಸಹೋದರ ಮತ್ತು ಸಹೋದರ, ಕಳೆದೋಗಿರುವಂತ ಒಂದು ಬೆಳ್ಳಿಯ ನಾಣ್ಯ. ಒಂಬತ್ತನೇ ಬೆಳ್ಳಿ ನಾಣ್ಯನೇ ಕಳೆದೋಗಿದ್ದು, ಒಂಬತ್ತನೇ ಬೆಳ್ಳಿ ನಾಣ್ಯನೇ ಏನದು ಅಂತ ಅನ್ನೋದನ್ನ ನಾವು ನೋಡೋಣ. 1,000 ವರ್ಷದ ಒಂದು ಆಳ್ವಿಕೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ನೀವೆಲ್ಲರೂ ಕೂಡ ಆದಿ ಪಾಠದಿಂದ ಇದುವರೆಗೂ ಕೇಳ್ಕೊಂಡು ಬರ್ತಾನೆ ಇದೀವಿ, ವಾಕ್ಯಗಳನ್ನ ಓದುತ್ತಾನೆ ಇದೀವಿ. ಹೆಸರಿಗೆ ಒಂದು ದಿನ ಅಂದ್ರೆ ಎಷ್ಟು 1,000 ವರ್ಷ? 1,000 ವರ್ಷ. 2, 2ನೇ ಬರುವಿಕೆಲಿ ಬಂದು ಒಂದು ದಿನನೇ ಎಲ್ಲ ನ್ಯಾಯ ವಿಚಾರಣೆ ಮಾಡ್ಬಿಡ್ತಾರ, ತೀರ್ಪು ಕೊಟ್ಬಿಡ್ತಾರ? ಇಲ್ಲ ಸರ್, 1,000 ವರ್ಷ ಆಳ್ವಿಕೆ. 1,000 ವರ್ಷ ಪೂರ್ತಿ ಅವರು ನ್ಯಾಯ ವಿಚಾರಣೆ ಮಾಡಿ ಸತ್ಯಾರ್ಥಗಳನ್ನ ಕೊಟ್ಟು ಕ್ರೂರತೆ ಆಮೇಲಿಂದ ದೇವ್ ಒಂದು ಬೊಂಡತನ ಇವೆಲ್ಲಾನು ತೆಗೆದಾಕಿ ಡಿಸಿಪ್ಲಿನ ಮಾಡಿ ಹೇಗೆ ಡ್ಯೂಟಿ ಕಳ್ಸೋರು ಆ ರೀತಿ ಕಳ್ಸುವಂತವರಾಗಿರ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಮಾಡುವಂತವರಾಗಿರ್ತಾರೆ. ಅದೇ 1,000 ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ಯಗಳನ್ನ ಕೇಳ್ತಾರೆ, ಕಿವಿಗಳು ತೆರೆಯಲ್ಪಡುತ್ತೆ, ಪ್ರತಿಯೊಬ್ಬರು ದೇವರ ಒಂದು ವಾಕ್ಯದ ಐಕ್ಯತೆ ಮತ್ತು ಗುಣಲಕ್ಷಣಗಳನ್ನ ಅರ್ಥ ಪಡಿಸ್ಕೊಂಡು ದೇವರ ಒಂದು ಐಕ್ಯಲಿ ನೆಲೆ ಊರ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, 10ನೇ ಒಂದು ಬೆಳ್ಳಿಯ ಒಂದು ನಾಣ್ಯ. ಇದು ಯಾವುದಕ್ಕೆ ಒಂದು ಹೋಲಿಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಎರಡನೆಯ ಮರಣ. ಇಷ್ಟೆಲ್ಲ ಸತ್ಯಾರ್ಥಗಳನ್ನೆಲ್ಲ ದೇವರು ಕೊಟ್ಟಿ ತೀಳಿ ಸತ್ಯ ಮಾರ್ಗದಲ್ಲಿ ನಡೆಸಿದ್ರೂ ಕೂಡ ನಾವು ಬೇಕೆಂತಲೂ ತಪ್ಪುಗಳನ್ನ ಮಾಡಿ ಪಾಪಗಳನ್ನ ಮಾಡಿ ದೇವರ ಒಂದು ದೃಷ್ಟಿಲಿ ನಾವು ಅಯೋಗ್ಯರಾಗಿರ ಕಾಣಲ್ಪಟ್ವಿ ಅಂತ ಅನ್ಕೊಳ್ಳಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆಗೋದ್ವಿ. ಆಗಿರ್ಬೇಕಾದ್ರೆ ದೇವರು ನಮ್ಮನ್ನ ಖಂಡಿತವಾಗ್ಲೂ ಮತ್ತೆ ಅವರು ನಮ್ಮನ್ನ ಎಬ್ಸಬಂತೆ. ಅವರು ಮರಣನ ಹೊಂದಲೇಬೇಕು, ಒಂದೊಂದಕ್ಕೆ ಯೋಗ್ಯರಾಗಿದ್ದಾರೆ ಅಂದ್ಕೊಂಡು ಮರಣದ ಕಡೆ ಬಿಟ್ಕೊಳ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ ಪ್ರಿಯರ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಎರಡನೇ ಮರಣ ಒಂದು ಮೂಲ ಒಂದು ವಾಕ್ಯವನ್ನು ನಾವು ನೋಡೋಣ. ಒಂಬತ್ತನೇದು ಕೊಟ್ಟಿಲ್ಲ ಸರ್. ಇಬ್ರಿಯ 10ನೇ ಅಧ್ಯಾಯ 26ನೇ ವಚನ. ಏ ಬ್ರದರ್, ಇಬ್ರಿಯ ಏನಾಯ್ತು? 10:6. ನಾವು ಪರಸ್ 20 ಅಲ್ಲ ಸರ್. 20ನೇ ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸೂಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ನೋಡಿದ್ರ ನಾವೆಲ್ಲರೂ ಕೂಡ ಪ್ರಯೋಜನ ಇದ್ದಂತ ವ್ಯಕ್ತಿಗಳಾಗಿರೋ ನಮ್ಮನ್ನ ದೇವರ ಒಂದು ಶವಶವಕ್ಕೆ ಅಂದ್ರೆ ಏನು ದೇವರ ಒಂದು ಐಕ್ಯತೆಯಲ್ಲಿಗೆ ನಮ್ಗೆಲ್ರಿಗೂ ಕೂಡ ಸೇರ್ಸಿ ಭಾಗವಹಿಸಿ ಸತ್ಯದ ಮಾರ್ಗದಲ್ಲಿ ನಡೆಸೋದಕ್ಕೆ ಯೋಗ್ಯ ಆಗ್ತಾರೆ ಅನ್ನೋದನ್ನ ನಾವೀ ಒಂದು ದಿನದಲ್ಲಿ ನಾವು ನೋಡ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ.
ಅದು ಸಾಧ್ಯ ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು 10 ಬೆಳ್ಳಿ ಧಾನ್ಯಗಳು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ದೇವರ ಒಂದು ದೃಷ್ಟಿಕೋನದಲ್ಲಿ ಎಲ್ಲವೂ ಕೂಡ ನಮ್ಗೆ ಪಾಠವಾಗಿ ವೇರ್ಪಾಟವಾಗಿ ತಿಳಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಾವು ಕಳ್ಕೊಂಡಂತ ಒಂದು ಬೆಳ್ಳಿ ನಾಣ್ಯನೇ ಯಾವುದು ಅಂತಂದ್ರೆ ಆ ಒಂದು 1,000 ವರ್ಷದ ಒಂದು ಪಾಠ. ಅದ್ ಈಗೀಗ ಕೇಳ್ತಾ ಇರೋದು, ಆದ್ರೆ ಪ್ರತಿಯೊಬ್ಬ ಕ್ರೈಸ್ತನಿಗೂ ಗೊತ್ತಿರಬೇಕಾಗಿರುವಂತ ಒಂದು ವಿಶೇಷವಾದಂತ ಮಾತು, ಕಿವಿ ಮಾತು ಯಾವುದು ಅಂತ ನಾವು ನೋಡ್ಬೇಕಾದ್ರೆ, ಖಂಡಿತವಾಗ್ಲೂ ಯೇಸು ಕ್ರಿಸ್ತ 1,000 ವರ್ಷದಲ್ಲಿ ಬರ್ತಾನೆ, ಬಂದು ಪ್ರತಿಯೊಬ್ಬರಿಗೂ ಕೂಡ ಸತ್ಯ ವಾಕ್ಯಗಳನ್ನ ಹೇಳ್ಕೊಡ್ತಾರೆ. ಸತ್ಯಾರ್ಥದಲ್ಲಿ ಪ್ರತಿಯೊಬ್ಬರು ನಡೆದಿ ಬೆಳೆದಿ ಯಾವುದೇ ಒಂದು ಕಷ್ಟ. ಸರಿ, ನಿಮ್ದು ಕ್ಲಿಯರ್ ಇಲ್ಲ ಸರ್. ಕ್ಲಿಯರ್ ಕೇಳಿಸ್ತೀನಿ. ಇಲ್ವಾ ಸರ್? ತುಂಬಾ ಹಾ ಕೇಳಿಸ್ತಾ ಇದೆ. ಕ್ಲಿಯರ್ ಕಟ್ ಆಗ್ತಿದೆ. ಆಯ್ತು, ತುಂಬಾ ಬ್ರೇಕ್ ಆಗ್ತಾ ಇದ್ದೇವೆ ಫಸ್ಟ್. ಹೌದಾ, ನೆಟ್ವರ್ಕ್ ಏನೋ ಇಶ್ಯೂಸ್ ಇರುತ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನೋಡಿ, ಆ ಒಂದು 10 ಬೆಳ್ಳಿಯ ನಾಣ್ಯಗಳಲ್ಲಿ 9ನೇ ಒಂದು ಬೆಳ್ಳಿ ನಾಣ್ಯನೇ ಕಳೆದೋಗಿದ್ದು. ಪ್ರತಿಯೊಬ್ಬ ಕ್ರೈಸ್ತನಿಗೂ ಕೂಡ 1,000 ವರ್ಷದ ಬಗ್ಗೆ ಯಾವುದೇ ಒಂದು ತೀರ್ಮಾನನೇ ಆಗ್ಲಿ, ಒಂದು ಪ್ರಾಕ್ಟಿಕಲ್ ಆಗ್ಲಿ, ಯಾರ ಹತ್ರನು ಇಲ್ಲ ರೀ. ಯಾರಾದ್ರೂ ಪಡ್ಕೊಂಡಿದ್ರು ಹಿಡ್ಕೊಂಡಿದ್ರು ಅಂತ ನೋಡ್ಬೇಕಾದ್ರೆ ಅವರ ಒಂದು ಪ್ರವಚನದಿಂದಲೇನೆ ಇನ್ನೂ ನಾವು ಇನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ಕೊನೆಯದಾಗಿ ಈ ಒಂದು ಪಾಠನ ತಾಳ್ಮೆಯಿಂದ ಕೇಳುವಂತ ಎಲ್ಲಾ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಕ್ರಿಸ್ತನ ಮುಖಾಂತರ ವಂದಿಸುತ್ತಾ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆಯನ್ನ ನಮ್ಮ ಸಹೋದರಿ ಆದಂತಹ ಶಾಂತಮ್ಮ ಸಿಸ್ಟರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಶಾಂತ ಸಿಸ್ಟರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಸರಿ ಸರ್. ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನಾದ ನಮ್ಮ ಸ್ವರ್ಗೀಯ ತಂದೆ ದೇವ, ನಿನ್ನ ನಾಮಕ್ಕೆ ಸ್ತೋತ್ರ ಪಾಪ. ಇಲ್ಲಿವರೆಗೆ ನಾವು ಕೇಳಿದಂತಾನೆ ಈ ಒಂದು ಪರಿಶುದ್ಧ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತ. ಹೌದಪ್ಪ, 10 ಬೆಳ್ಳಿಯ ನಾಣ್ಯಗಳ ವಿಷಯದಲ್ಲಿ ಒಂದೊಂದಾಗಿ ನಮ್ಮೊಂದಿಗೆ ಮಾತನಾಡುವಂತೆ ನಿನ್ನ ಮಗನ ಮೂಲಕ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದಪ್ಪ, ಅದರ ಬೆಲೆ ಏನು, ಅದರ ಮಹತ್ವ ಏನು, ಅದರ ಗೂಢಾರ್ಥ ಏನು ಎಂಬುದನ್ನು ತಿಳಿಸಿ ನಮ್ಮೊಂದಿಗೆ ಈ ಒಂದು ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ, ಇದರ ಅರ್ಥವನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮೆಲ್ಲರೂ ನೀನು ಉಪಯೋಗಿಸಿದಕ್ಕಾಗಿ ಸ್ತೋತ್ರ ಕರ್ತ. ಹೌದಪ್ಪ, ಈ ವಾಕ್ಯವು ಅಮೂಲ್ಯವಾದದಪ್ಪ, ಇದು ಶ್ರೇಷ್ಠವಾದದ ಕರ್ತ. ಇದನ್ನು ತಿಳ್ಕೊಂಡು ಇದನ್ನು ನಾವು ಹೆಚ್ಚಾದ ರೀತಿಯಲ್ಲಿ ಇನ್ನೂ ಅರ್ಥ ಗ್ರಹಿಸಿಕೊಳ್ಳಲಿಕ್ಕಾಗುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಿ ಕರ್ತ. ಇನ್ನು ನಿನ್ನ ಸೇವಕರು ನಿನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವಿಸು. ಅವ್ರು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಇದರ ಬಗ್ಗೆ ಇನ್ನೂ ವಿವರವಾಗಿ ಹೇಳುವುದಕ್ಕೆ ಮುಂದೆ ಅವ್ರು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಿನ್ನ ಒಂದು ಆತ್ಮನ ವರಗಳಿಂದ ಅವರನ್ನು ತುಂಬಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಕರ್ತ. ಇಲ್ಲಿ ಸೇರಿ ಬಂದಿರುವಂತ ನಮ್ಮ ಒಬ್ಬೊಬ್ಬರೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ನಾವೆಲ್ಲಿಗೆ ಕಾರ್ಯ ಮಾಡಪ್ಪ, ಈ 10 ಮೋರೆಗಳ ವಿಷಯದಲ್ಲಿ ನಾವೆಲ್ಲರೂ ಗ್ರಹಿಸಿಕೊಂಡು ಇದರ 10 ಮೋರೆಗಳ ಮರ್ಮ ಏನೆಂಬುದನ್ನು ನಾವು ತಿಳ್ಕೊಳ್ಳೋದು ಮಾತ್ರ ಅಲ್ಲ ಕರ್ತ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಹೋಗ್ಲಿಕ್ಕೆ ಬೇಕಾದಂತ ನಿನ್ನ ಸಹಾಯ ನಡಕರ್ತ. ಹೌದಪ್ಪ, ನಿನ್ನ ಎರಡನೇ ಬರೋಣವು ಖಚಿತವಾದದ್ದು ಕರ್ತ. ಆ ಬರೋಣಕ್ಕೋಸ್ಕರ ನಮ್ಮಲ್ಲಿರುವಂತ ಎಲ್ಲ ಅಶುದ್ಧತ್ವ, ಅನೀತಿ, ಸುಳ್ಳು, ಮೋಸ, ವಂಚನೆ, ಇವೆಲ್ಲ ನಿನಗೆ ಅಸಹ್ಯ, ನಿನಗೆ ಬೇಡವಾದ ಎಲ್ಲ ಅಸಹ್ಯ ಕಾರ್ಯಗಳಿಂದ ನಮ್ಮನ್ನು ತೆಗೆದುಹಾಕಿ ಕರ್ತ. ನಾವು ಶುದ್ಧರು, ನೀತಿವಂತರು, ನಿರ್ಮಲರಾಗಿ ನಿನ್ನ ದೃಷ್ಟಿಯಲ್ಲಿ ಪ್ರಿಯರಾಗಿ ಕಾಣಿಸಿಕೊಳ್ಳಲಿಕ್ಕಾಗುವಂತೆ ನೀನು ನಮ್ಮೊಂದಿಗೆ ಮಾತನಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಕರ್ತ. ಇನ್ನು ಹೆಚ್ಚಾದ ರೀತಿಯಲ್ಲಿ ನಿನ್ನ ವಾಕ್ಯವನ್ನು ಕೇಳೋದಕ್ಕೆ ನಮಗೆಲ್ಲರಿಗೂ ನಿನ್ನ ಆಸಕ್ತಿ ಕೊಡು, ಬಲ ಕೊಡು. ನಿನ್ನ ವಾಕ್ಯದ ಜ್ಞಾನ ನಮಗೆ ಅನುಗ್ರಹಿಸಿ ಕೇಳಿದ್ದನ್ನು ಜ್ಞಾಪಕದಿಟ್ಟುಕೊಂಡು ಅದನ್ನು ಮನನ ಮಾಡುತ್ತಾ ಅದು ಜೀವಿತಕ್ಕೆ ಅದು ಉಪಯೋಗವಾಗಲಿಕ್ಕಾಗುವಂತೆ ನಿನ್ನ ಸಹಾಯ ನಡಕರ್ತ. ಅಪ್ಪ, ನೀನು ಇಲ್ಲಿವರೆಗೆ ನಡೆಸಿಕೊಟ್ಟದಕ್ಕಾಗಿ ಸ್ತೋತ್ರ. ಮುಂದೆ ಮುಂದೆ ಪುನಃ ನಾವು ಮುಂದಿನ ವಾರ ನಾವೆಲ್ಲರೂ ಸೇರಿ ಬರಲಿಕ್ಕೆ ಬೇಕಾದಂತ ಎಲ್ಲ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನೀಡಬೇಕಾಗಿ, ಮತ್ತೆಲ್ಲ ನಿನ್ನ ಕೃಪೆ ನಿನ್ನ ಕರುಣೆ ಮೇಲೆ ಇಡಬೇಕಾಗಿ, ಕೊಟ್ಟಂತ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ, ಮಾಡದ ಎಲ್ಲ ವಿಜ್ಞಾಪನೆಗಳಿಗಾಗಿ ಸ್ತೋತ್ರ. ಘನಮಾನ ಮಹಿಮೆ ಸ್ತುತಿ ಸ್ತೋತ್ರಗಳು ನಜರೀತಿನ ಯೇಸುವೆ, ನಿನ್ನ ಒಂದೇ ನಾಮದಲ್ಲಿ ಅತಿ ವಿನಿತಲತೆ ತಾಳ್ಮೆಯಿಂದಲೂ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ತಂದೆಯೇ. ಆಮೇನ್. ಪ್ರೇಸ್ ದ ಲಾರ್ಡ್ ಪಾಸ್ಟರ್. ಸರ್ ಬ್ರದರ್. ನಮಸ್ತೆ.